1 ಲಕ್ಷಕ್ಕಿಂತ ಕಡಿಮೆ ಬಂದರೆ ಪ್ಲೇಟ್ಲೆಟ್ ಸಂಖ್ಯೆ, ಆವಾಗ ಡೆಂಗಿ ಟೆಸ್ಟನ್ನು ಮಾಡಬೇಕಾಗುತ್ತೆ. ಸುಮ್ಮನೆ ಪೇಷಂಟ್ ಬಂದ ಕೂಡಲೇ ಡೆಂಗಿ ಟೆಸ್ಟ್ ಮಾಡುವ ಅಗತ್ಯ ಇಲ್ಲ ಅನ್ನೋದು ನನ್ನ ದೃಢವಾದ ಅಭಿಪ್ರಾಯ. ವೈದ್ಯರು ಐ ಸಿ ಯುನಲ್ಲಿ ಕೆಲಸ ಮಾಡ್ತಾರೆ ಅಂತಂದರೆ ಅವ್ರಿಗೆ ಫ್ರೀ ಹ್ಯಾಂಡ್ ಇಲ್ಲ, ಅವರು ನಿರಂತರವಾಗಿ ಬೆಂಕಿ ಮೇಲೆ ನಿಂತಂಗೆ ಕೆಲಸ ಮಾಡಬೇಕಾಗುತ್ತೆ. ಯಾಕೆಂದರೆ ಯಾವ ಪೇಷಂಟಿಗೆ ಹೆಂಗಾಗುತ್ತೆ ಏನಾಗುತ್ತೆ ಅಂತ ಯಾರಿಗೂ ಹೇಳೋಕ್ಕೆ ಸಾಧ್ಯ. ಈಗ ಡೆಂಗಿ ಬಂದ ಕೂಡಲೇ ಓಹೋ ರಾತ್ರಿ ಕಳೆದು ಬೆಳಗಾಗೋದ್ರಲ್ಲಿ ಪ್ಲೇಟ್ಲೆಟ್ಟು ಏರಿಸ್ಬಿಡ್ಬೇಕು, ಅಂಥದ್ದು ಯಾವ್ದಾದ್ರು ಭಸ್ಮ ಇದೆ ಅಂತನೋ ಎಲೆ ಇದೆ ಅಂತನೋ ಕಷ ಇದೆ ಅಂತನೋ ಯಾರು ಹೇಳಿಬಿಟ್ರೆ ಅಲ್ಲಿ ಕ್ಯೂ ಹಿಡಿದು ನಿಂತಿರ್ತಾರೆ. ಸೊ ಇವತ್ತಿನ ಮಟ್ಟಿಗೆ ನನಗನ್ಸೋದು ಅಥವಾ ನಾ ಓದಿರುವ ನನ್ನ ಓದಿನ ಮಿತಿಯಲ್ಲಿ ನಾನು ತಿಳ್ಕೊಂಡಿರುವಂಥದ್ದು ಪಪಾಯ ಲೀಫ್ ಎಕ್ಸ್ಟ್ರಾಕ್ಟ್ ಅನ್ನುವಂಥದ್ದು ಪ್ಲೇಟ್ಲೆಟ್ ಸಂಖ್ಯೆಯನ್ನು ಹೆಚ್ಚು ಮಾಡೇ ಮಾಡುತ್ತೆ ಅನ್ನೋಕ್ಕೆ ವೈಜ್ಞಾನಿಕ ಆಧಾರಗಳು ಸಾಲದು. ಅದಕ್ಕೆ ಇನ್ನೂ ಸಾಕಷ್ಟು ಟ್ರಯಲ್ಗಳು, ಸಾಕಷ್ಟು ಸಂಶೋಧನೆಗಳು ಅದರ ಬಗ್ಗೆ ನಡಿಬೇಕಾಗಿದೆ. ಇಲ್ಲಿ ನಮಗೆ ಆ ಥರದ್ದು ಒಂದು ಹರ್ಬಲ್ ಥೆರಪಿ ಏನಾದರೂ ಸಿಕ್ಕರೆ ಅಷ್ಟು ಕಡಿಮೆ ದುಡ್ಡಲ್ಲಿ ಏನಾದರೂ ಮಾಡೋಕ್ಕಾದರೆ ತುಂಬ ಒಳ್ಳೆಯದು. ಆದರೆ ಅದನ್ನು ಮಾಡೋಕ್ಕಿಂತ ಮುಂಚೆ ಅದು ಸೂಕ್ತವಾದ ಟ್ರಯಲ್ಗಳು ನಡಿಬೇಕು, ಅದ್ರ ಬಗ್ಗೆ ಪ್ರಯೋಗಗಳು ನಡಿಬೇಕು ಅಂತ ಅನಿಸುತ್ತೆ. ಇದು ಒಂದು ಕಡೆ. ಇನ್ನು ಚಿಕಿತ್ಸೆ ಏನು ಎತ್ತ ಅನ್ನೋದ್ರ ಬಗ್ಗೆ ನಾನು ಆಗಲೇ ಹೇಳಿದಂಗೆ ಚಿಕಿತ್ಸೆ ಏನಾಗಿದೆ ಅನ್ನೋದ್ರ ಮೇಲೆ ನಮಗೆ ಎಷ್ಟು ಚಿಕಿತ್ಸೆ ಬೇಕು ಅನ್ನುವಂಥದ್ದು. 80% ಜನರಿಗೆ ಯಾವ ವಿಶೇಷ ಚಿಕಿತ್ಸೆನೂ ಇಲ್ಲದೆ ಕಡಿಮೆ ಆಗುತ್ತೆ, ಸ್ವಲ್ಪ ರೆಸ್ಟ್ ಮಾಡಬೇಕು. ಇನ್ನೊಂದು 15% ಜನರು ಅಷ್ಟೇ ಒಂದು 2-3 ಸಲ ಆಸ್ಪತ್ರೆ ಹೋಗಬೇಕಾಗ್ಬೋದು, ಮಾತ್ರೆ ತಗೊಳ್ಬೇಕು, ಇಂಜೆಕ್ಷನ್ನು ಅಥವಾ ಐ ವಿ ಫ್ಲೂಯಿಡ್ಸು ಅದೆಲ್ಲ ಬೇಕಾಗ್ಬೋದು, ಸ್ವಲ್ಪ ರೆಸ್ಟ್ ಮಾಡಬೇಕಾಗ್ಬೋದು, ಅವರಿಗೂ ಗುಣ ಆಗುತ್ತೆ, ಏನೂ ತೊಂದರೆ ಇಲ್ಲ. ಮತ್ತೊಂದು 5% ಜನರಲ್ಲಿ ಈ ಪ್ಲೇಟ್ಲೆಟ್ಗಳ ಸಂಖ್ಯೆ ಇಳಿಮುಖ ಆದರೆ ಅಥವಾ ಮಲ್ಟಿ ಆರ್ಗನ್ ಫೇಲ್ಯೂರ್ ಆದರೆ ಅಥವಾ ಬೇರೆ ಬೇರೆ ತೊಂದರೆಗಳು ಒಂದೇ ಸಲ ಕಾಣಿಸ್ಕೊಂಡ್ರೆ ಅಪಾಯಕ್ಕೆ ಹೋಗ್ಬೋದು, ಐ ಸಿ ಯುಗೆ ಹೋಗು ಹಂಗಾಗ್ಬೋದು. ಪ್ಲೇಟ್ಲೆಟ್ಟು ಸಾಧಾರಣವಾಗಿ ಒಬ್ಬ ಆರೋಗ್ಯವಂತ ಮನುಷ್ಯರ ದೇಹದಲ್ಲಿ 1.5 ಲಕ್ಷದಿಂದ 4 ಲಕ್ಷದ ತನಕ ಇರುತ್ತೆ. 1.5 ಲಕ್ಷಕ್ಕಿಂತ ಕಡಿಮೆ ಬಂತು ಅಂದರೆ ಓಹೋ ಸ್ವಲ್ಪ ಥ್ರಾಂಬೋಸೈಟೋಪಿನಿಯ ಇದೆಯಲ್ಲ ಯಾಕೆ ಅಂತ ನೋಡ್ತೀವಿ. ಆ ಪ್ಲೇಟ್ಲೆಟ್ ಇಳಿಕೆ ಆಗೋದು ಬರೀ ಡೆಂಗಿ ಅಷ್ಟೇ ಅಲ್ಲ, ಇಲಿ ಜ್ವರ ಅಂತ ಈಗ ಪ್ರವಾಹ ಬಂದು ಇಳಿದ ಮೇಲೆ ಬರುತ್ತಲ್ಲ ಲೆಪ್ಟೋಸ್ಪೈರೋಸಿಸ್, ಅದರಲ್ಲೂ ಕಡಿಮೆ ಆಗುತ್ತೆ. ಕ್ಯಾನ್ಸರ್ ಪೇಷೆಂಟ್ಸಲ್ಲಿ ಕಡಿಮೆ ಇರುತ್ತೆ, ಅನಿಮಿಯಾದಲ್ಲಿ ಕಡಿಮೆ ಇರುತ್ತೆ, ವಿಟಮಿನ್ B12 ಡಿಫಿಷಿಯನ್ಸಿ ಆದರೆ ಕಡಿಮೆ ಆಗುತ್ತೆ, ಫೋಲಿಕ್ ಆ್ಯಸಿಡ್ ಡಿಫಿಷಿಯನ್ಸಿ ಆದರೆ ಕಡಿಮೆ ಆಗುತ್ತೆ, ರೇಡಿಯೋಥೆರಪಿ ಮಾಡಿರೋ ಪೇಷೆಂಟ್ಗಳಲ್ಲಿ ಕಡಿಮೆ ಆಗುತ್ತೆ. ಸೊ ನಾನು ಅಥವಾ ಬೇರೆ HIV ಹೆಪಟೈಟಿಸ್ ಸಿ ಇಂಥ ಬೇರೆ ಬೇರೆ ಕಂಡೀಷನಲ್ಲೂ ಪ್ಲೇಟ್ಲೆಟ್ ಕಡಿಮೆ ಆಗುತ್ತೆ. ನಾವು ಮುಂಚೆ ಅದ್ರ ಬಗ್ಗೆ ಎಲ್ಲ ತಲೆಬಿಸಿನೇ ಮಾಡಿರಲಿಲ್ಲ, ಈಗ ಡೆಂಗಿ ಪ್ಲೇಟ್ಲೆಟ್ ಇದು ಎರಡನ್ನು ಆ ಥರ ಕಲೆ ಹಾಕಿ ಮಾತಾಡೋದು ನಾವು ನೋಡುವಾಗ. ಸೊ ಪ್ಲೇಟ್ಲೆಟ್ ಸಂಖ್ಯೆ ಕಡಿಮೆ ಬಂತು ಅಂದವಾಗ ಏನಕ್ಕೆ ಕಡಿಮೆ ಆಯಿತು ಅನ್ನೋದಕ್ಕೆ ಕೆಲವು ಟೆಸ್ಟ್ಗಳನ್ನು ಮಾಡಬೇಕಾಗುತ್ತೆ. 1 ಲಕ್ಷಕ್ಕಿಂತ ಕಡಿಮೆ ಬಂದರೆ ಪ್ಲೇಟ್ಲೆಟ್ ಸಂಖ್ಯೆ, ಆವಾಗ ಡೆಂಗಿ ಟೆಸ್ಟನ್ನು ಮಾಡಬೇಕಾಗುತ್ತೆ. ಸುಮ್ಮನೆ ಪೇಷಂಟ್ ಬಂದ ಕೂಡಲೇ ಡೆಂಗಿ ಟೆಸ್ಟ್ ಮಾಡುವ ಅಗತ್ಯ ಇಲ್ಲ ಅನ್ನೋದು ನನ್ನ ದೃಢವಾದ ಅಭಿಪ್ರಾಯ. 1 ಲಕ್ಷಕ್ಕಿಂತ ಕಡಿಮೆ ಬಂದವಾಗ ಪ್ಲೇಟ್ಲೆಟ್ ಸಂಖ್ಯೆ ಡೆಂಗಿ ಟೆಸ್ಟನ್ನು ಮಾಡಬೇಕಾಗುತ್ತೆ, ಲೆಪ್ಟೋಸ್ಪೈರೋಸಿಸ್ ಟೆಸ್ಟನ್ನು ಮಾಡಬೇಕಾಗುತ್ತೆ, ಯಾವುದಿರ್ಬೋದು ಅಂತ ನೋಡಬೇಕಾಗುತ್ತೆ. ಈಗ 50-60 ಸಾವಿರಕ್ಕಿಂತ ಕಡಿಮೆ ಬಂದರೆ ಪೇಷಂಟನ್ನು ಅಡ್ಮಿಟ್ ಮಾಡ್ತಾರೆ. ಏನಕ್ಕೆ ಅಡ್ಮಿಟ್ ಮಾಡ್ತಾರೆ? ಅವ್ರನ್ನ ವೆಯ್ಟ್ ಆ್ಯಂಡ್ ವಾಚ್, ಇವ್ರಿಗೆ ಏನಾಗ್ತಾ ಇದೆ, ಇವರ ಎಲೆಕ್ಟ್ರೋಲೈಟು, ಇವರ ಪ್ರೋಟೀನ್ ಲೆವೆಲ್ಲು ಅಥವಾ ಇವರ ಬಿಲಿರುಬಿನ್ನು, ಫಿವರು ಯಾವುದಕ್ಕೆ ಹೆಂಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ, ಏನಾಗ್ತಾ ಇದೆ, ಯೂರಿನ್ ಔಟ್ಪುಟ್ ಎಷ್ಟಿದೆ, BP ಎಷ್ಟಿದೆ, ಇದನ್ನೆಲ್ಲ ಕಂಟಿನ್ಯೂಸ್ ನೋಡ್ತಾ ಇರಲಿಕ್ಕೆ ಪೇಷಂಟನ್ನು ಅಡ್ಮಿಟ್ ಮಾಡೋದು. ಸೊ ಒಂದು ಅಂದಾಜಿನ ಪ್ರಕಾರ ನಮ್ಮ ದೇಹದ ಪ್ಲೇಟ್ಲೆಟ್ ಸಂಖ್ಯೆ 10,000ಕ್ಕಿಂತ ಕಡಿಮೆ ಇಳಿದ್ರೆ ದೇಹದಲ್ಲಿ ತಾನೇ ಏನು ಹೇಳ್ತಾರೆ ಇಂಟರ್ನಲ್ ಹೆಮರೇಜ್ ಅಂತ ಹೇಳ್ತೀವಲ್ಲ, ಅಂದರೆ ಒಳಗಡೆ ರಕ್ತಸ್ರಾವ ಆಗುವ ಸಾಧ್ಯತೆ ಇರುತ್ತೆ. ಸೊ ಈ ಇಂಟರ್ನಲ್ ಹೆಮರೇಜನ್ನು ತಡೆಯೋಕ್ಕೆ ಅಥವಾ ಕೆಲವು ಪೇಷಂಟ್ಗಳಲ್ಲಿ ಇಂಟರ್ನಲ್ ಹೆಮರೇಜ್ ಆಗುವ ಸಾಧ್ಯತೆ ಇದೆ ಅನ್ನುವ ಅನುಮಾನ ಬಂದ ಕೂಡಲೇ ಅವರಿಗೆ ಮತ್ತೆ ಬೇರೆ ಪ್ಲಾಸ್ಮಾ ಎಕ್ಸ್ಪ್ಯಾಂಡರ್ಸ್ ಕೊಡ್ತಾರೆ, ಮತ್ತು ಪ್ಲೇಟ್ಲೆಟ್ ಕಾನ್ಸಂಟ್ರೇಟ್ ಕೊಡ್ತಾರೆ. ಪ್ಲೇಟ್ಲೆಟ್ ಹೆಚ್ಚಾಗಕ್ಕೆ ತುಂಬ ಕಡಿಮೆ ಇರೋ ಪೇಷಂಟಿಗೆ ರಕ್ತದಾನನ ನಾವು ಹೆಂಗೆ ತಗೊಳ್ತೀವಲ್ಲ, ರಕ್ತನ ತಗೊಳ್ತೀವಲ್ಲ, ಆ ರಕ್ತದಲ್ಲಿರುವ ಪ್ಲೇಟ್ಲೆಟ್ಗಳನ್ನು ಸಪ್ರೇಟ್ ಮಾಡಿ ಆ ಪ್ಲೇಟ್ಲೆಟ್ನಷ್ಟೇ ಪೇಷಂಟಿಗೆ ಕೊಡ್ತಾರೆ. ಸೊ ಈ ಥರ ಇದನ್ನು ವಿಸ್ತಾರ ಮಾಡಿ ಹೇಳ್ತಾ ಹೋದಂಗೂ ಕೇಳೋರಿಗೆ ಇನ್ನೂ ದ್ವಂದ್ವ ಆಗ್ಬೋದು. ನಾನು ಏನು ಹೇಳೋದು, ಇದನ್ನೆಲ್ಲ ನೀವು ಎಕ್ಸ್ಪರ್ಟಿಗೆ ಬಿಡ್ರಿ, ಎಕ್ಸ್ಪರ್ಟ್ಸಿಗೆ. ತಜ್ಞತೆ ಇದೆಯಲ್ಲ, ಕೆಲವನ್ನ ತಜ್ಞರಿಗೆ ಬಿಡಬೇಕು, ಕೆಲವನ್ನ ನಮಗೆ ನಾವೇ ನಿಭಾಯಿಸ್ಕೊಡ್ಬೇಕು. ಸೊ ಇಂಥ ಇದರ ತುಂಬ ಸೂಕ್ಷ್ಮವಾಗಿರುವಂತಹ ವಿಚಾರಗಳನ್ನು, ಚಿಕಿತ್ಸೆಯನ್ನು ಅಥವಾ ನಮ್ಮ ಸಂಶಯಗಳನ್ನು ತಜ್ಞರಿಗೆ ಬಿಡೋಣ. ಯಾರೋ ಒಬ್ಬರು ವೈದ್ಯರ ಜೊತೆ ಒಂದು ಒಳ್ಳೆ ಆಪ್ತ ಸಂಬಂಧ ಏರ್ಪಡಿಸ್ಕೊಂಡು ಅವರಲ್ಲಿ ವಿಶ್ವಾಸ ಇಟ್ಟು, ಇಲ್ಲ ನೀವು ಹಿಂಗೆ ಮಾಡಿ, ನೀವು ಹಿಂಗೆ ಮಾಡಿ. ಈಗ ಈ ವಿಶ್ವಾಸದ ಕೊರತೆ ತುಂಬ ಇದೆ, ಎಲ್ಲರಿಗೂ ಒಳಗಡೆ ಹೋದ ಕೂಡಲೇ ಕರೆಕ್ಟ್ ಆಗಬೇಕು, ಮತ್ತು ಎಲ್ಲರಿಗೂ ಅನುಮಾನ
ಎಲ್ಲರೂ ಅದನ್ನು ತಾವೇನೋ ತಗೊಂಡಿರ್ತಾರಲ್ಲ ಅದ್ರ ಬಗ್ಗೆ ಒಂದು 28 ಸೈಟಲ್ಲಿ ಏನೋ ಚೆಕ್ ಮಾಡ್ತಾರೆ. ಅದನ್ನು 16 ಜನರಿಗೆ, ಅವರು ಡಾಕ್ಟರ್ ಆಗಬೇಕಂತಿಲ್ಲ, ಲೇಮ್ಯಾನ್ ಎಲ್ಲರಿಗೂ ಕಳಿಸ್ತಾರೆ, ಎಲ್ಲರ ಅಭಿಪ್ರಾಯಗಳು, ಇನ್ಯಾರೋ ಜ್ಯೋತಿಷಿ ಮನೆಗೆ ಹೋಗಿ ಹೊತ್ತಿಗೆ ತೆಗ್ಸಿ ಅವರು ಏನೋ ಹೇಳ್ತಾರೆ. ಸೊ ಈ ಥರ ಎಲ್ಲ ಮಿಸಳಬಾಜಿ ಆಗಿ ತಲೆ ಒಳಗೆ. ಇತ್ತಲ ಕಡೆ ಅವ್ರನ್ನ ನೋಡ್ತಿರುವ ಪೇಷೆಂಟನ್ನು ನೋಡ್ತಿರುವ ವೈದ್ಯರಿಗೂ ಫ್ರೀ ಹ್ಯಾಂಡ್ ಇಲ್ಲ. ಇವಾಗ ವೈದ್ಯರು ಐ ಸಿ ಯುನಲ್ಲಿ ಕೆಲಸ ಮಾಡ್ತಾರೆ ಅಂತಂದರೆ ಅವ್ರಿಗೆ ಫ್ರೀ ಹ್ಯಾಂಡ್ ಇಲ್ಲ. ಅವರು ನಿರಂತರವಾಗಿ ಬೆಂಕಿ ಮೇಲೆ ನಿಂತಂಗೆ ಕೆಲಸ ಮಾಡಬೇಕಾಗಿರುತ್ತೆ. ಯಾಕೆಂದರೆ ಯಾವ ಪೇಷೆಂಟಿಗೆ ಹೆಂಗಾಗುತ್ತೆ ಏನಾಗುತ್ತೆ ಅಂತ ಯಾರಿಗೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಈ ಅನಿಶ್ಚಿತತೆಯ ಸಮಯದಲ್ಲಿ ನಾವು ಕೆಲವನ್ನು ತಜ್ಞರಿಗೆ ಬಿಡಬೇಕು, ಕೆಲವನ್ನು ವಿಶ್ವಾಸ ಇರುವಂತಹ ವೈದ್ಯರಿಗೆ ಬಿಡಬೇಕು, ಮತ್ತು ಮುಂದೆ ನಮಗೆ ಬರದೇ ಇರೋ ಹಾಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಗಮನ ವಹಿಸಬೇಕು. ಕಾಯಿಲೆ ಬಂದಮೇಲೆ ಡೆಂಗಿ, ಪ್ಲೇಟ್ಲೆಟ್ಟು, ಅನಿಮಿಯಾ, ಹಿಮೋಗ್ಲೋಬಿನ್ ಅಂತ ಓಡೋದಲ್ಲ. ಮುಂಚೆನೇ ಈ ದೇಹ ಅನ್ನೋ ಅದ್ಭುತ ಹೆಂಗೆ ತಯಾರಾಗಿದೆ, ಕಣ್ಣು ಹೆಂಗೆ ಕೆಲಸ ಮಾಡುತ್ತೆ, ಹೆಂಗೆ ಮಾತಾಡ್ತಾ ಇದ್ದೀವಿ, ಹೆಂಗೆ ಕೇಳ್ತಾ ಇದ್ದೀವಿ, ಲಿವರ್ ಅನ್ನೋದು ಏನು ಕೆಲಸ ಮಾಡುತ್ತೆ, ಲಂಗ್ಸ್ ಏನು ಕೆಲಸ ಮಾಡುತ್ತೆ, ಹೆಂಗೆ ಓಡಾಡ್ತಾ ಇದ್ದೀವಿ, ಮಿದುಳು ಹೆಂಗೆ ಕೆಲಸ ಮಾಡುತ್ತೆ, ಈ ನಮ್ಮ ದೇಹ ಅನ್ನೋ ಅದ್ಭುತ ಅದರ ರಚನೆ, ಅದರ ಕಾರ್ಯವೈಖರಿ, ಮುಟ್ಟೆ ಹೆಂಗೆ ಬಂತು, ಮಕ್ಳು ಹೆಂಗಾಗಿ, ಇದನ್ನೆಲ್ಲ ತಿಳ್ಕೊಳ್ಳೋಣ. ದೇಹ ರಚನೆ, ಇದರ ಕ್ರಿಯೆಗಳನ್ನು ಮೊದಲು ತಿಳ್ಕೊಳ್ಳೋಣ. ಈ ದೇಹದಲ್ಲಿರೋ ಬಿಳಿ ರಕ್ತ ಕಣ ಅಂದ್ರೇನು, ಕೆಂಪು ರಕ್ತ ಕಣ ಅಂದ್ರೇನು, ಪ್ಲೇಟ್ಲೆಟ್ ಅಂದ್ರೇನು, ನಿಜವಾಗಿ ನಮ್ಮ ದೇಹದಲ್ಲಿ ಏನಿದೆ ಆರೋಗ್ಯವಂತವಾಗಿರುವಾಗ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಮೊದಲು. ಇದನ್ನು ಸರಿಯಾಗಿ ಇಟ್ಕೊಳ್ಳೋಕೆ ಏನು ಮಾಡಬೇಕು, ಒಂದು ಕರೆಕ್ಟಾಗಿರುವ ಜೀವನ ಶೈಲಿ, ಸಮತೋಲನದ ಆಹಾರ, ಮನೆಯಲ್ಲೇ ಮಾಡಿರೋ ತಾಜಾ ಆಹಾರ, ಸರಳ ಆಹಾರ, ಮಿತವಾಗಿರೋ ಆಹಾರ, ನಮ್ಮ ಆರೋಗ್ಯನ ಕರೆಕ್ಟಾಗಿ ಇಟ್ಕೊಳ್ಳೋಕೆ ಏನು ಮಾಡಬೇಕು ಇದ್ರ ಬಗ್ಗೆ ನಾವು ತಲೆಬಿಸಿ ಮಾಡೋಣ. ಆದರೆ ನಾವು ಆರಾಮಿರುವಾಗ, ಆರೋಗ್ಯ ಚೆನ್ನಾಗಿರುವಾಗ, ನಿರೋಗಿ ಆಗಿರುವಾಗ ಇದು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಿದೆ, ಹೆಂಗೆ ಬೇಕಂದರೆ ಹಾಗೆ ನಮ್ಮ ದೇಹನ ದಂಡಿಸಿ, ಬ್ಯಾಡ್ದಿದ್ದು ಬೇಕಿದ್ದು ಎಲ್ಲ ಡಸ್ಟ್ಬಿನ್ ಥರ ನಮ್ಮ ಹೊಟ್ಟೆ ಒಳಗೆ ತುಂಬಿ, ಸೊಳ್ಳೆ ಕಚ್ಚಿದ್ರೂ ಕೇರಿಲ್ಲ, ನೊಣ ಕೂತಿರೋದು ಇದನ್ನು ತಿನ್ನೋಕ್ಕೂ ಕೇರಿಲ್ಲ, ರಾತ್ರಿ ನಿದ್ದೆ ಬಿಡೋಕ್ಕೂ ಕೇರಿಲ್ಲ, ಬೆಳಗ್ಗೆ 9 ಗಂಟೆ ಆದರೂ ಏಳದೇ ಇರೋಕ್ಕೂ ಕೇರಿಲ್ಲ. ಈ ಬಯಲಾಜಿಕಲ್ ಕ್ಲಾಕನ್ನು ಅತ್ಯಂತ ಹಾಳು ಮಾಡಿ ನಮ್ಮ ಜೀವನ ಶೈಲಿನ ನಾವು ಅಷ್ಟು ಏರ್ಪೇರು ಮಾಡ್ಕೊಂಡು ಈಗ ಡೆಂಗಿ ಬಂದ್ಕೊಳ್ಳೆ, ಓಹೋ ರಾತ್ರಿ ಕಳೆದು ಬೆಳಗಾಗೋದ್ರಲ್ಲಿ ಪ್ಲೇಟ್ಲೆಟ್ಟು ಏರಿಸ್ಬಿಡ್ಬೇಕು, ಅಂಥದ್ದು ಯಾವ್ದಾದ್ರು ಭಸ್ಮ ಇದೆ ಅಂತನೋ, ಎಲೆ ಇದೆ ಅಂತನೋ, ಕಷ ಇದೆ ಅಂತನೋ ಯಾರು ಹೇಳಿಬಿಟ್ರೆ ಅಲ್ಲಿ ಕ್ಯೂ ಹಿಡಿದು ನಿಂತು ಬಿಡ್ತಾರೆ ಎಲ್ಲರೂ. ಸೊ ಇಂಥ ಓವರ್ ನೈಟ್ ರಿಮೆಡಿಗಳನ್ನು ನಾವು ನಂಬೋದು ಬೇಡ. ನಾವು ನಮ್ಮ ದೇಹನ ತಿಳ್ಕೊಳ್ಳೋಣ, ಆರೋಗ್ಯ ಅಂದರೆ ಏನು ಅಂತ ತಿಳ್ಕೊಳ್ಳೋಣ, ಮತ್ತು ಬರದಂಗೆ ಏನು ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಆಮೇಲೆ ರೋಗ ಬಂದರೆ ಅದನ್ನು ನೋಡಿದ್ರಾಯಿತು. ಇದು ಮೊದಲನೇ ಹೆಜ್ಜೆ. ಎರಡನೇದು, ಡೆಂಗಿ ಬರದೇ ಇರೋ ಹಾಗೆ ನಾವು ಏನು ಮಾಡ್ಬೋದು ಅಂದರೆ ಸೊಳ್ಳೆ ಕಚ್ಚಿಸ್ಕೊಳ್ದಿದ್ರಾಯಿತು. ತುಂಬ ಸರಳ, ಸೊಳ್ಳೆ ಕಚ್ಚದಿದ್ದರೆ ನಮಗೆ ಡೆಂಗಿ ಬರೋಕ್ಕೆ ಸಾಧ್ಯವೇ ಇಲ್ಲ. ಸೊಳ್ಳೆ ಕಚ್ಚೋದ್ರಿಂದ ಬರೀ ಡೆಂಗಿ ಅಷ್ಟೇ ಅಲ್ಲ, ಮಲೇರಿಯಾ, ಫೈಲೇರಿಯಾ, ಜಾಪನೀಸ್ ಎನ್ಕೆಫಲೈಟಿಸ್, ಬೇರೆ ಎಷ್ಟೋ ಕಾಯಿಲೆಗಳು ಬರ್ತವೆ ಸೊಳ್ಳೆ ಕಚ್ಚೋದ್ರಿಂದ. ನಾವು ಸೊಳ್ಳೆ ಹತ್ರ ಕಚ್ಚಿಸ್ಕೊಳ್ದಿದ್ರೆ ಆ ಕಾಯಿಲೆಗಳಿಂದ ಮುಕ್ತ ಆಗ್ಬೋದು. ಅದಕ್ಕೆ ಏನು ಮಾಡಬೇಕು, ಇದ್ರ ಬಗ್ಗೆ ಎಲ್ಲರೂ ಸರ್ಚ್ ಮಾಡಿ. ಮನೆ ಸುತ್ತ ನೀರು ನಿಲ್ದಂಗೆ ನೋಡ್ಕೊಳ್ಳೋದು, ಕೊಚ್ಚೆ ಗಲೀಜು ಇಲ್ದಂಗೆ ನೋಡ್ಕೊಳ್ಳೋದು, ಎಲ್ಲ ಪಾತ್ರೆ, ಮುಚ್ಚಳ, ಬಾಟ್ಲಿ, ಬಿಸ ಅಥವಾ ಚೊಂಬು ಬಿಸಾಡುವಾಗ ನೇರ ಬಿಸಾಡಿ ಅದರೊಳಗೆ ನೀರು ನಿಂತು ಸೊಳ್ಳೆ ಬೆಳೆದಂಗೆ ಅದನ್ನೆಲ್ಲ ದಬ್ಬಾಕಿ ಬಿಸಾಡೋ ಹಂಗೆ ನೋಡೋದು, ಅಥವಾ ಬಿಸಾಡಿದ್ದನ್ನೆಲ್ಲ ಒಂದು ಕಡೆ ಕಟ್ಟಿಡೋದು, ಓಪನ್ ಇರುವಂಥ ನೀರಿನ ಸೋರ್ಸ್ಗಳನ್ನು ಮುಚ್ಚಿಡೋದು, ಹೊರಗಡೆ ಹೋಗುವಾಗ ಮೈ ತುಂಬ ಬಟ್ಟೆ ಹಾಕ್ಕೊಳ್ಳೋದು, ಸೊಳ್ಳೆ ಕಚ್ಚದೇ ಇರುವಂಥ ವಿಕರ್ಷಕ ಕ್ರೀಮ್ಗಳನ್ನು ಬಳಸೋದು, ಅಥವಾ ಎಲ್ಲೋ ಒಂದು ಮಸ್ಕಿಟೋ ಕಾಯಿಲೆ ಏನಾದರೂ ಹಚ್ಚಿಟ್ಕೊಳ್ಳೋದು, ಅಥವಾ ಇನ್ಯಾವುದೋ ಒಂದು ಮಸ್ಕಿಲೋ ರಿಪೆಲೆಂಟ್ ಹಚ್ಚಿಟ್ಕೊಳ್ಳೋದು. ಸೊಳ್ಳೆ ಹತ್ರ ಕಚ್ಚಿಸ್ಕೊಳ್ದಂಗೆ ನಾವು ಏನು ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಂಡ್ರೆ, ಸೊಳ್ಳೆ ಹೆಚ್ಚದೇ ಇರೋ ಹಾಗೆ ನಾವು ನೋಡ್ಕೊಂಡ್ರೆ, ಆವಾಗ ಈ ಕಾಯಿಲೆ ಬರದಂಗೆ ನಮ್ಮನ್ನು ತಡೆದಂಗೆ ಅಂತಲೇ ನಾವು ಹೇಳ್ಬೋದು. ಬರೀ ಇದು ಒಂದಷ್ಟೇ ಅಲ್ಲ, ಇನ್ನೂ ಹಲವು ಕಾಯಿಲೆಗಳು ಬರದಂಗೆ ನಾವು ತಡಿಬೋದು. ಸೊಳ್ಳೆ ಅನ್ನೋಂಥದ್ದು ಮನುಷ್ಯರ ಅತಿ ದೊಡ್ಡ ಶತ್ರು. ನಾವು ದೊಡ್ಡ ಶತ್ರು ಅಂದರೆ ಯಾವ್ಯಾವುದೋ ದೇಶದ ಹೆಸರು, ಯಾವ್ಯಾವುದೋ ಆ ಧರ್ಮದವ್ರ ಹೆಸರು ಅದನ್ನೆಲ್ಲ ಹೇಳ್ಕೊಂಡು, ಅವರೆಲ್ಲ ಶತ್ರುಗಳಲ್ಲ. ಸೊಳ್ಳೆ ಮನುಷ್ಯರ ದೊಡ್ಡ ಶತ್ರು. ಎಷ್ಟು ಕಾಯಿಲೆಗಳು ಬರುತ್ತೆ ಇಂಥ ಕ್ರಿಮಿಕೀಟಗಳಿಂದ. ಶತ್ರು ಇನ್ ದ ಸೆನ್ಸ್ ನಾನು ಏನು ಹೇಳ್ತಿರೋದಂದರೆ, ನಮಗೆ ಬ್ಯಾಡದೇ ಇರುವಂಥ ಅಪಾಯಕರ ಸನ್ನಿವೇಶ ನಾವು ನಮಗೆ ತಂದು ಕೊಡುತ್ತೆ. ಸೊ ಅದ್ರ ಹತ್ರ ಕಚ್ಚಿಸ್ಕೊಳ್ಳದೇ ಇರೋದು, ಸೊಳ್ಳೆ ಹೆಚ್ಚದಂಗೆ ನೋಡ್ಕೊಳ್ಳೋದು, ಕಚ್ಚದಂಗೆ ನೋಡ್ಕೊಳ್ಳೋದು, ಡೆಂಗಿ ಬರದೇ ಇರೋ ಹಾಗೆ ಇರುವಂತಹ ಒಂದು ಸುಲಭದ ಉಪಾಯ ಅಂತ ಹೇಳ್ಬೋದು. ಮೂರನೇದು, ಇದಕ್ಕೂ ಲಸಿಕೆಗಳು ಲಭ್ಯ ಇದೆ, ಆದರೆ ಭಾರತದಲ್ಲಿ ಇನ್ನೂ ಸಾರ್ವಜನಿಕ ಡಿಸ್ಟ್ರಿಬ್ಯೂಷನ್ ಅಂತೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ ಅಂತ ಇನ್ನೂ ಲಸಿಕೆ ಡೆಂಗಿಗೆ ಭಾರತದಲ್ಲಿ ಇನ್ನೂ ಬಂದಿಲ್ಲ. ಒಂದು ಎರಡು ವ್ಯಾಕ್ಸಿನ್ಗಳನ್ನು ಕೆಲವು ಕಂಪನಿಗಳು ತಯಾರಿಸಿದ್ದಾವೆ. ಅಮೆರಿಕದಲ್ಲಿ ಒಂದು ವ್ಯಾಕ್ಸಿನ್ ಕೊಡ್ತಾ ಇದ್ದಾರೆ, ಮತ್ತು ಯುರೋಪಿಯನ್ ಯೂನಿಯನ್ನಲ್ಲಿ ಕೊಡ್ತಾ ಇದ್ದಾರೆ. ಒಂದು ವ್ಯಾಕ್ಸಿನನ್ನು ಇಂಡೋನೇಷ್ಯಾ ಮತ್ತು ಬ್ರೆಜಿಲ್ ನಾವು ಕೂಡ ಕೊಡ್ಬೋದಾ ಅಂತ ಯೋಚನೆ ಮಾಡ್ತಾ ಇದ್ದಾವೆ. ಆದರೆ ಆ ವ್ಯಾಕ್ಸಿನ್ಗಳು ಸಹ ಎಷ್ಟು ಎಫೆಕ್ಟಿವು,
ಅಥವಾ ಅದರಿಂದ ಎಷ್ಟು ತಡೆಗಟ್ಬೋದು ಅದೆಲ್ಲ ಇನ್ನೂ ನಿಶ್ಚಿತವಾಗಿಲ್ಲ. ಮತ್ತು ಅದರ ಅತೀ ದುಬಾರಿ ವ್ಯಾಕ್ಸಿನ್ಗಳನ್ನು 140 ಕೋಟಿ ಜನರ ಭಾರತದಲ್ಲಿ ಎಲ್ಲರಿಗೂ ಕೊಡೋಕ್ಕಾಗುತ್ತೋ ಇಲ್ವೋ, ಅದನ್ನೂ ಸಹ ಅವಸರದಲ್ಲಿ ವ್ಯಾಕ್ಸಿನ್ ಕೊಟ್ಟು ಅದು ಇನ್ನೊಂದು ಸ್ಕ್ಯಾಮ್ ಆಗದೇ ಇದ್ದಂಗೆ ಅದರ ಬಗ್ಗೆ ನಿಜವಾದ ಸಂಶೋಧನೆ ನಡೀಬೇಕು, ನಿಜವಾದ ಟ್ರಯಲ್ಗಳು ನಡೀಬೇಕು. ಅಂಥ ಡೆಂಗಿ ಅನ್ನುವಂಥದ್ದು 4 ರೀತಿಯ ವೈರಸ್ಸಿಂದ ಬರುತ್ತೆ. ಡೆಂಗಿ 1, 2, 3, 4. ಒಂದು ಸಲ ಬಂದರೆ ಲೈಫ್ ಲಾಂಗ್ ಇಮ್ಯುನಿಟಿ. ನನಗೆ ಈ ಸಲ ಡೆಂಗಿ 1 ಡೆಂಗಿ ಆಯಿತು ಅಂತ ತಿಳ್ಕೊಳ್ಳಿ, ಇನ್ನು ಲೈಫ್ ಲಾಂಗ್ ಡೆಂಗಿ 1 ವೈರಸ್ಸಿಂದ ನನಗೆ ಡೆಂಗಿ ಬರಲ್ಲ. ಆದರೆ ಡೆಂಗಿ 2 ಬರ್ಬೋದು, ಡೆಂಗಿ 3 ಬರ್ಬೋದು, ಅಥವಾ ಡೆಂಗಿ 4 ಬರ್ಬೋದು. ಸೊ 1 ಬಂದಿದ್ದಕ್ಕೆ ಲೈಫ್ ಲಾಂಗ್ ಇಮ್ಯುನಿಟಿ ಬರುತ್ತೆ, ಉಳಿದಿದ್ದರಿಂದ ಬರದೇ ಇರೋ ಹಾಗೆ ವ್ಯಾಕ್ಸಿನ್ ಕೊಡೋದನ್ನು ಮೊದಲು ಅಮೆರಿಕದಲ್ಲಿ ಶುರು ಮಾಡಿದರು. ಸೊ ಈ ಎಲ್ಲ 4 ವಿರುದ್ಧ ಇಮ್ಯುನಿಟಿ ಡೆವಲಪ್ ಆಗೋ ಹಾಗೆ ಲಸಿಕೆನ ನಾವು ಅಭಿವೃದ್ಧಿಪಡಿಸಬೇಕಾಗಿದೆ. ದುರಂತ ಅಂತಂದರೆ ಮೆಡಿಕಲ್ ಫೀಲ್ಡಲ್ಲಿ ಸಂಶೋಧನೆ ತುಂಬ ಕಡಿಮೆ. ಪೇಷಂಟ್ ಬರ್ತಾರೆ, ಔಷಧ ಕೊಟ್ವಿ, ಇನ್ನೇನೋ ಬಂತು ಔಷಧ ಕೊಟ್ವಿ. ಇಲ್ಲಿ ರಿಸರ್ಚ್, ಅದರಲ್ಲೂ ಭಾರತ ದೇಶದಲ್ಲಿ ರಿಸರ್ಚ್ ತುಂಬ ಕಡಿಮೆ ನಡೀತಾ ಇದೆ ಅಂತ ಹೇಳ್ಬೋದು. ಇನ್ನು ಯಾವ್ಯಾವುದೋ ಫೀಲ್ಡ್ಗಳಲ್ಲಿ ನಾವು ರಿಸರ್ಚ್ ಮಾಡ್ತೀವಿ, ಇಷ್ಟು ಜನಸಂಖ್ಯೆ, ಇಷ್ಟೊಂದು ರೋಗಿಗಳು, ಅವರನ್ನು ನಾವು ಸಂಶೋಧನೆ ಮತ್ತು ಇಷ್ಟು ಡ್ಯಾಟಾ, ಈ ಡ್ಯಾಟಾನ ಅನಾಲಿಸಿಸ್ ಮಾಡಲಿಕ್ಕೆ ಇಷ್ಟೊಂದು ಜನ, ನಾವು ಎಂಥ ಸಂಶೋಧನೆ ಬೇಕಾದರೂ ಮಾಡ್ಬೋದು. ಆದರೆ ಅದು ನಮ್ಮ ದೇಶದಲ್ಲಿ ತುಂಬ ಕಡಿಮೆ ಇದೆ. ಮತ್ತು ಎಲ್ಲೋ ಕೆಲವು ಏಮ್ಸ್ ಅಂತ, ನಿಮ್ಯಾನ್ಸ್ ಅಂತ ಕೆಲವು ಸಂಸ್ಥೆಗಳನ್ನು ಬಿಟ್ಟರೆ ಇದ್ರ ಬಗ್ಗೆ ಗಮನ ತುಂಬ ಕಡಿಮೆ ಇದೆ. ಇನ್ನು ಮುಂದೆ ಈ ಲಸಿಕೆ ಬಗ್ಗೆ, ಡೆಂಗಿ ಅಷ್ಟೇ ಅಲ್ಲ, ಹಲವು ಸಾಂಕ್ರಾಮಿಕ ರೋಗಗಳು ಬರದೇ ಇರುವಂಥ ಲಸಿಕೆ ಬಗ್ಗೆ ನಮ್ಮ ಸಂಶೋಧನೆಗಳು ನಡೀಬೇಕು, ಟ್ರೀಟ್ಮೆಂಟ್ ಬಗ್ಗೆ ನಡೀಬೇಕು. ಮತ್ತು ಈ ಕ್ಲೇಮ್ಸ್ ಇದಾವಲ್ಲ, ಹರ್ಬಲ್ ಅದರಿಂದ ಉಪಯೋಗ ಇದೆ ಅಂತ, ಅದು ಹೌದೋ ಅಲ್ವೋ, ಅದರ ಬಗ್ಗೆ ಸಂಶೋಧನೆಗಳು ನಡೀಬೇಕು. ವೈದ್ಯಕೀಯ ಸಂಶೋಧನೆಗಳು ಹೆಚ್ಚೆಚ್ಚು ನಡೆದು ಜನರಲ್ಲಿ ಒಂದು ಸೈಂಟಿಫಿಕ್ ಟೆಂಪರ್ ಅಂತಾರಲ್ಲ, ವೈಜ್ಞಾನಿಕ ಮನೋಭಾವ, ಅದು ಹೆಚ್ಚಾಗಬೇಕು. ಅವರ ಆರೋಗ್ಯದ ಬಗ್ಗೆಯೂ ತಿಳಿವು ಇರಬೇಕು, ಅನಾರೋಗ್ಯದ ಬಗ್ಗೆಯೂ ತಿಳಿವಿರಬೇಕು. ಒಟ್ಟಾರೆ ಒಂದು ಅರಿವು ಏನಿದೆಯೋ ಅದು, ಮತ್ತು ನಮ್ಮ ದೇಹವನ್ನು, ನಮ್ಮ ಆರೋಗ್ಯವನ್ನು ನಾವು ಹೆಂಗೆ ಕಾಪಾಡ್ಕೊಳ್ಬೋದು ಅನ್ನುವ ಕಾಳಜಿ, ಇದು ನಮ್ಮನ್ನು ಡೆಂಗಿ ಬರದಂಗೆ ಅಥವಾ ಇನ್ಯಾವುದೇ ಕಾಯಿಲೆ ಬರದಂಗೆ ಕಾಪಾಡ್ತವೆ ಅಂತ ಅನಿಸುತ್ತೆ. ಸೊ ಇಷ್ಟು ಮಾಹಿತಿಗಳು, ಇದರಲ್ಲಿ ಕೆಲವು ಹೆಚ್ಚಾಗಿರೋ ಮಾಹಿತಿ ಅಂತಲೂ ಅನಿಸಿರ್ಬೋದು, ಅಥವಾ ಇನ್ನೂ ಕೆಲವು ಅಸ್ಪಷ್ಟ ಅಂತಲೂ ಇರ್ಬೋದು. ಯಾವುದೋ ಸಂಪೂರ್ಣವಾಗಿ ಎಲ್ಲ ಅರ್ಥ ಆಗೋಂಗೆ ಹೇಳೋಕ್ಕೆ ಸಾಧ್ಯವೇ ಇಲ್ಲ, ಯಾಕೆಂದರೆ ಇದರಲ್ಲಿ ಎಷ್ಟೋ ಗೊತ್ತಿಲ್ಲದಿರುವಂಥದ್ದು ಆಳ ಆಳಕ್ಕೆ ಹೋದರೆ ವೈದ್ಯರಿಗೂ ಗೊತ್ತಿಲ್ಲದಿರುವಂಥದ್ದು ಎಷ್ಟೋ ಇದೆ. ಸೊ ಅಂಥ ಎಲ್ಲದನ್ನು ತಿಳ್ಕೊಳ್ಳೋ ದಿಕ್ಕಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಎಲ್ಲ ಕಡೆ ಸಂಶೋಧನೆಗಳು ನಡೀತವೆ ಅಂತ ಆಶಿಸೋಣ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.